ಏಪ್ರಿಲ್ ತಿಂಗಳಲ್ಲಿ ಈ ತಿಂಗಳಲ್ಲಿ 21ನೇ ತಾರೀಕಿಗೆ ನಮಸ್ಕಾರ ಎಲ್ರಿಗೂ. ವಿಶೇಷವಾಗಿ ಭಟ್ರಕುಮೇರು ಕೊರಗತನ್ಯ ಸನ್ನಿಧಾನದಿಂದ ಭಾಸ್ಕರ ಬಂಗೇರವರು ಆದ ಅರ್ಚಕರು ನಾನು ಮಾತಾಡ್ತಾ ಇರೋದು. ವಿಶೇಷವಾಗಿ ಭಟ್ರಕುಮೇರು ಕೊರಗತನ್ಯ ನಿಮ್ಮನ್ನೆಲ್ಲರನ್ನು ಅಜ್ಜ ಒಳ್ಳೆಯದು ಮಾಡಲಿ ಎಂದು ಪ್ರಥಮವಾಗಿ ಎಲ್ರಿಗೆ ನಾನು ಆಶೀರ್ವಾದವನ್ನು ಅಜ್ಜನ ಹತ್ರ ಬೇಡ್ತಾ ಇದ್ದೇನೆ. ವಿಶೇಷವಾಗಿ ಅವತ್ತಿಂದ ಇವತ್ತಿನವರೆಗೆ ಕೋಲ ಸೇವೆ, ಅಗೇಲ್ ಸೇವೆ, ಮತ್ತು ವಿಶೇಷವಾಗಿ ಎರಡೊತ್ತು ಪೂಜಾ ಕಾರ್ಯಕ್ರಮ ಮತ್ತು ಮಂಗಳವಾರ ಶುಕ್ರವಾರ ಭಾನುವಾರ ಚಿಂತನೆ, ಪ್ರಶ್ನೆ ಚಿಂತನೆ, ಶಾಸ್ತ್ರವನ್ನು ಕೇಳುವಂಥದ್ದು ಪದ್ಧತಿ ಈ ಸಾನ್ನಿಧ್ಯದಲ್ಲಿ ನಡೆದುಕೊಂಡು ಬರ್ತಾ ಇರ್ತದೆ. ಇದೇ ಬರುವ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ತಿಂಗಳಲ್ಲಿ 21ನೇ ತಾರೀಕಿಗೆ ಶ್ರೀಷ್ಠ ಚಲನನ ಯಜಮಾನರು ಕೋಲವನ್ನು, ಆ ಅರಕೆ ಕೋಲವನ್ನು ನೀಡಲಿಕ್ಕಿದ್ದಾರೆ. ಆದ ಕಾರಣದಿಂದ ಎಲ್ಲರೂ ನೀವು ತಾವು ವಿಶೇಷವಾಗಿ ಆ ಅಜ್ಜನ ಕರಿಗಂಧ ಪ್ರಸಾದ ಹಾಗೂ ಆ ನರ್ತನ ಸೇವೆ ಕೋಲವನ್ನು ನೋಡಿ ನೀವು ಆ ಅಜ್ಜನ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮತ್ತು ಅನ್ನ ಸಂತರ್ಪಣೆ ಕೂಡ ಮಧ್ಯಾಹ್ನ ನಡೆಯಲಿಕ್ಕೆ ಇದೆ. ಹಾಗೂ ಸಂಜೆ ವಿಶೇಷವಾಗಿ ಒಂದು 4 ಗಂಟೆಯಿಂದ ಒಂದು 6 ಗಂಟೆವರೆಗೆ ಹರಿನಾಮ ಸಂಕೀರ್ತನೆ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ವಿಶೇಷವಾಗಿ ಮತ್ತೆ ಪುನಃ 6ರಿಂದ 8 ಗಂಟೆವರೆಗೆ ಅಜ್ಜನಿಗೆ ಆ ಅಗಲ ಸೇವೆ ಅಂತ ಹೇಳಿದರೆ ವಿಶೇಷವಾಗಿ ಅಜ್ಜನಿಗೆ ಅನ್ನ ಮತ್ತು ಕೋಳಿ, ಮೊಟ್ಟೆ, ಉರುಳಿ, ಬಸಳೆ, ಉಪ್ಪಿನಕಾಯಿ ಇದನ್ನೆಲ್ಲ ವಿಶೇಷವಾಗಿ ಅಜ್ಜನಿಗೆ ಪೂಜೆ ಮಾಡಿ ಬಡಿಸಿ ಅದರ ಪ್ರಸಾದವನ್ನು ಆ ಭಕ್ತರಿಗೆ ಕೊಡುವಂಥ ಕಾರ್ಯಕ್ರಮ ಈ ಭಟ್ರಕುಮೇರು ಕೊರಗತನ್ಯ ಸನ್ನಿಧಾನದಲ್ಲಿ ನಡೀತಾ ಇದೆ. ಹೆಚ್ಚಿನ ಭಕ್ತರೆಲ್ಲ ಮೂಲೆ ಮೂಲೆಯಿಂದ, ದೇಶ ವಿದೇಶದಿಂದ ಕೂಡ ಈ ಶ್ರೀಸ್ಟಾರ್ ಚಾನಲ್ನವರು ಈ ಅಜ್ಜನ ಕಾರ್ಯಕ್ರಮವನ್ನು ಎಲ್ರಿಗೆ ಹಂಚ್ತಾ ಇದ್ದಾರೆ. ಅವರದೇ ಆದಂಥ ಈ ಏಪ್ರಿಲ್ 21ನೇ ತಾರೀಕಿಗೆ ಆ ಕೋಲ ಸೇವೆ ಅವರದು ನಡೀಲಿಕ್ಕೆ ಇದೆ. ಅವರ ಕುಟುಂಬದವರು ಮತ್ತು ವಿಶೇಷವಾಗಿ ಯಜಮಾನರೆಲ್ಲ ನಡೆಸ್ಕೊಂಡು ಅದನ್ನು ಚಂದದಿಂದ ನಡೆಸ್ಕೊಂಡು ಹೋಗ್ಬೇಕಂತ ಅವ್ರದ್ದೊಂದು ಆ ಪ್ರೀತಿಯ ಒಂದು ಕನಸು, ಆ ಕನಸು ನೆನಸು ಮಾಡಿದ್ದಾನೆ ಅಜ್ಜ. ಆದ ಕಾರಣದಿಂದ ಭಕ್ತರಿಗೆ ಕೂಡ ವಿಶೇಷವಾಗಿ ಶ್ರೀಸ್ಟಾರ್ ಚಾನಲ್ನವರು ಎಲ್ಲ ರೀತಿಯಿಂದ ಮಾಧ್ಯಮದಲ್ಲಿ ಮತ್ತು ಮೊಬೈಲಲ್ಲಿ ಎಲ್ಲ ಗ್ರೂಪ್ ಮುಖೇನವಾಗಿ ಕಳಿಸ್ತಾ ಇದ್ದಾರೆ. ಆದರೂ ಇವತ್ತು ವಿಶೇಷವಾಗಿ ಆ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ, ಆ ಕೋಲ ಸೇವೆ ಇನ್ನೂ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೋಸ್ಕರ ಯಜಮಾನರಾದ ನಾನು ಭಾಸ್ಕರ ಬಂಗೇರ, ನಾನೇ ಒಂದು ನಿಮಗೆಲ್ಲರಿಗೆ ಆಮಂತ್ರವನ್ನು ಕೊಟ್ಟು ನಿಮಗೆ ಆ ಮಾತಿನ ಮುಖೇನವಾಗಿ ನಾನು ನಿಮಗೆ ಕರೆವರೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ಬಂದು ಅಜ್ಜನ ಸೇವೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ರಿಗೆ ಆ ಕೊರಗಜ್ಜ ಭಟ್ರಕುಮೇರು ಕೊರಗತನಿಯ ಸಾನ್ನಿಧ್ಯದಿಂದ ಪರಮಾತ್ಮ ನಿಮ್ಮನ್ನೆಲ್ಲ ಒಳ್ಳೆಯದು ಮಾಡಲಿ. ಎಲ್ಲರೂ ಕೋಲಕ್ಕೆ ಬಂದು ಅಜ್ಜನ ಆ ಕೃಪಾ ಕಟಾಕ್ಷ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗಬೇಕು. ವಿಶೇಷವಾಗಿ ನಿಮಗೆಲ್ಲರಿಗೆ ಆ ಕೊರಗಜ್ಜ ಒಳ್ಳೆಯದು ಮಾಡಲಿ, ಶುಭ ಆಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.